ಬಟ್ ಟು ಸಸ್ಟೈನ್ ಟು ಸರ್ವೈವ್ ಹಿಯರ್ ನಾನು ಒಬ್ಬ ಕಮರ್ಷಿಯಲ್ ಹೀರೋ ಆಗ್ಲೇಬೇಕು. ಆಗ್ತಾನೆ ಇನ್ನೊಬ್ಬನಿಗೆ ಓಕೆ ಇವನ್ ಮೇಲೆ 10 ರೂಪಾಯಿ ಹಾಕ್ಬೋದಪ್ಪ 15 ರೂಪಾಯಿ ತೆಗಿಬಹುದಪ್ಪ ಅಂತ ಅನ್ಸೋದು. ವೆರಿ ಮೆಸೇಜ್ ಕೊಡ್ತಾ ಇದ್ರೆ ಜನ ನಾವೆಲ್ ಮಾಡ್ಬಿಟ್ಟು ಸೈಡ್ಗೆ ಹಾಕ್ತಾರೆ. ಪರ್ಫಾರ್ಮೆನ್ಸ್ ವೈಸ್ ಆಗ್ಲಿ, ಆಕ್ಷನ್ ವೈಸ್ ಆಗ್ಲಿ, ಒಂದ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಒಂದ್ ಸಿನಿಮಾಗೆ ಬೇಕಾಗಿರೋದು ಆ ಪ್ರತಿ ಒಂದು ಇದರಲ್ಲೂ ಇರೋದ್ರಿಂದ ಇದೊಂದು ತುಂಬಾ ಒಳ್ಳೆ ಸ್ಟೆಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಮ್ ಇಂಡಸ್ಟ್ರಿಯಲ್ಲಿ ನಾನಿದ್ದೀನಿ, ಸೊ ನನ್ನ ಇನ್ ಯಾರಿಗೆ ಕಂಪೇರ್ ಮಾಡಿದ್ರು ನಾನ್ ಮೇಲೆ ಅಂತ ಹೇಳ್ಕೊಳ್ಳೋ ತರ ನಾನು ಇರ್ಬೇಕು. ದೊಡ್ಡ ಆರ್ಟಿಸ್ಟ್ ಅಂತ ಅಲ್ಲ, ಸೆಟ್ಟಿಗೆ ಬರೋ ಒಬ್ಬ ಚಿಕ್ಕ ಆರ್ಟಿಸ್ಟ್ ಏನೋ ಹೊಸದಾಗಿ ಪರ್ಫಾರ್ಮ್ ಮಾಡಿದಾಗ ಯಾವುದೋ ಒಂದು ಡೈಲಾಗ್ನ ಬೇರೆ ರೀತಿ ಹೇಳಿದಾಗ ಒಂದು ಹೊಸ ಎಕ್ಸ್ಪ್ರೆಷನ್ ಕಲ್ತ್ರಿ. ಸೊ ಇಲ್ಲಿ ದಿನ ನಿಮ್ಗೆ ಏನೋ ಒಂದು ಕಲಿಯೋದ್ ಸಿಗ್ತಾ ಇದೆ. ಸೊ ನನ್ನಿಂದ ಈ ಒಂದು ಇಂಡಸ್ಟ್ರಿಗೆ ನಾನು ಹೊಸದ್ ಏನ್ ತರಬಹುದು. ಜನರು ಕಿರಣ್ ರಾಜ್ ಅವ್ರನ್ನ ಅವರ ಪಾತ್ರನ ಎಷ್ಟು ಇಷ್ಟಪಡ್ತಾರೆ ಅಷ್ಟೇ ಅವ್ರನ್ನ ಇಷ್ಟನೂ ಪಡ್ತಾರೆ. ಅಂದರೆ ಹೊರಗಡೆ ಹೋದಾಗ ಅವ್ರನ್ನ ಮಾತಾಡಿಸೋ ವೇ ಆಗಿರ್ಬೋದು, ಅವ್ರನ್ನ ಮೀಟ್ ನಿಮ್ಮನ್ನು ಮೀಟ್ ಮಾಡಿದಾಗ ಅವರು ಶೇರ್ ಮಾಡ್ಕೊಳ್ಳೋಂಥ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ನೀವು ಬೇರೆ ಹೀರೋಗಳನ್ನು ಸಹ ತುಂಬ ಹತ್ತಿರದಿಂದ ನೋಡಿರ್ತೀರ. ಹೌದು. ಆ್ಯಸ್ ಎ ಹೀರೋ ಆಗಿ ನೀವು ಸೊಸೈಟಿನಲ್ಲಿ ಹೆಂಗೆ ಇರಬೇಕು ಅಂತ ಆಸೆ ಪಡ್ತೀರಾ? ಫಸ್ಟ್ ಬಿಕಾಸ್ ನಾನು ಈ ಒಂದು ಪ್ರೊಫೆಷನಲ್ ಇದ್ದೀನಿ, ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಪಾಲಿಶ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಮ್ಮ ಇಂಡಸ್ಟ್ರಿಯಲ್ಲಿ ನಾನಿದ್ದೀನಿ, ಸೊ ನನ್ನ ಇನ್ ಯಾರಿಗೆ ಕಂಪೇರ್ ಮಾಡಿದ್ರು ನಾನು ಮೇಲೆ ಅಂತ ಹೇಳ್ಕೊಳ್ಳೋ ಥರ ನಾನು ಇರಬೇಕು. ಅಥವಾ ನಮ್ಮ ಹೀರೋ ಪರ್ಫೆಕ್ಟ್ ಆಗಿದ್ದಾನಪ್ಪ, ಲೈಕ್ ಪ್ರೆಸೆಂಟೇಬಲ್ ಆಗಿದ್ದಾನೆ, ಆ್ಯಂಡ್ ಅವ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ ರೀತಿ ಒಂದು ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್. ಆ್ಯಂಡ್ ಈ ಒಂದು ಪ್ರೊಫೆಷನ್ಗೆ ನನ್ನಿಂದ ಏನು ಆಗ್ಬೋದು, ನಾನು ಈಗಲೂ ತುಂಬ ಕಲಿಯೋದ್ರಲ್ಲಿ ನಂಬಿಕೆ ಇಡ್ತೀನಿ. ಬಿಕಾಸ್ ಇಟ್ಸ್ ಅ ಓಪನ್ ಸ್ಕೂಲ್, ನನ್ನ ಪ್ರಕಾರ ಪ್ರತಿದಿನ ಏನಾದರೂ ಹೊಸದು ಕಲಿತಾನೆ ಇರ್ಬೋದು ನಾನು. ಸೊ ನನ್ನಿಂದ ಈ ಒಂದು ಇಂಡಸ್ಟ್ರಿಗೆ ನಾನು ಹೊಸದು ಏನು ತರ್ಬೋದು, ಈಗ ನಾನು ರೀಸೆಂಟ್ಲಿ ಈಗ ವರ್ಚುವಲ್ ಪ್ರೊಡಕ್ಷನ್ ಬಗ್ಗೆ ಕಲಿಬೇಕು ಅಂತ ಇದ್ದೀನಿ. ಬಿಕಾಸ್ ಅದು ಈಗ ಹೊಸ ಟೆಕ್ನಾಲಜಿ ಇನ್ ಟರ್ಮ್ಸ್ ಆಫ್ ಫಿಲ್ಮ್ ಮೇಕಿಂಗ್, ಅದನ್ನ ಇಲ್ಲಿ ಹೇಗೆ ಇಂಪ್ಲಾಂಟ್ ಮಾಡೋದು, ಅದರಿಂದ ಇನ್ನೊಂದಷ್ಟು ಏನು ಇಂಪ್ರೂವ್ಮೆಂಟ್ ಆಗುತ್ತೆ. ಬಿಕಾಸ್ ಟೆಕ್ನಾಲಜಿನ ಆ್ಯಡ್ ಮಾಡ್ತಾ ಮಾಡ್ತಾ ಫಿಲ್ಮ್ ಮೇಕಿಂಗ್ ಈಸಿ ಆಗ್ತಾ ಹೋಗ್ತಿದೆ. ಈಸಿ ಆದಾಗ ಇನ್ನೂ ಒಂದಷ್ಟು ಜನ ಅದರಲ್ಲಿ ಅವ್ರ ಕರಿಯರ್ನ ನೋಡ್ಬೋದು. ಸೊ ಆ ಥರ ಇನ್ ಟರ್ಮ್ಸ್ ಆಫ್ ವರ್ಕ್ ಎಷ್ಟು ಸೆಕ್ಟರ್ಸ್ನ ನಾನು ಓಪನ್ ಮಾಡ್ಬೋದು ಇಲ್ಲಿ, ಅಪ್ಡೇಟ್ ಆಗಬೇಕು. ಹಾಂ, ಅಪ್ಡೇಟ್ ಆಗ್ಬೋದು. ಇದು ಇನ್ ಟರ್ಮ್ಸ್ ಆಫ್ ಕರಿಯರ್. ಇನ್ ಟರ್ಮ್ಸ್ ಆಫ್ ಪರ್ಸನಾಲಿಟಿ, ನನ್ನ ನೋಡಿ ಎಷ್ಟು ಜನ ನಂತರ ಆಗಬೇಕು ಅಂತ ಇದ್ದಾರೆ, ಅವರು ನಂತರ ಆದರೆ ಅವ್ರ ಲೈಫ್ ಅದಕ್ಕಿಂತ ಬ್ಯೂಟಿಫುಲ್ ಅವ್ರಿನ್ಯಾವತ್ತೂ ನೋಡಿರಬಾರ್ದು ಅನ್ನೋದು ನನ್ನೊಂದು ಆಸೆ. ಸೊ ನಾನು ಅದಕ್ಕೆ ತುಂಬ ಟ್ರಾವೆಲ್ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ, ಹೊಸ ಹೊಸ ಅಡ್ವೆಂಚರ್ಸ್ ಒಂದಷ್ಟು ಕಲಿತಾ ಇರ್ತೀನಿ. ಬಿಕಾಸ್ ದ್ಯಾಟ್ ಈಸ್ ಲೈಫ್, ಲರ್ನಿಂಗ್ ಈಸ್ ಲೈಫ್, ಕರ್ಮ ಭೂಮಿ ಅಂತ ಹೇಳ್ತೀವಿ ಇದನ್ನು. ಬಿಕಾಸ್ ಇಲ್ಲಿ ನಾವು ಇರೋದೇ ಕರ್ಮ ಮಾಡೋದಕ್ಕೆ, ಲೈಕ್ ಟು ವರ್ಕ್, ಟು ಎಕ್ಸ್ಪೀರಿಯನ್ಸ್, ಟು ಲಿವ್, ಅಷ್ಟೇ ಲೈಫು. ಸೊ ಅದು ಅದು ಮಾಡೋ ಅಷ್ಟರಲ್ಲೇ ನಿಮ್ಗೆ ಗೊತ್ತಿಲ್ಲದ ಮುಗ್ದೋಗ್ಬಿಡುತ್ತೆ ಲೈಫ್. ಎಸ್, ಸೊ ಕಂಪ್ಲೀಟ್ಲಿ ಪಾಸಿಟಿವ್ ಆಗಿರಬೇಕು ನನ್ನ ಪ್ರಕಾರ, ನನ್ನ ಯಾರೇ ಫಾಲೋ ಮಾಡ್ತಿರೋ ಲೈಫ್ ಅಂತ ನಾನು ಅನ್ಕೋತೀನಿ. ಓಕೆ, ಇನ್ನು ಸೀರಿಯಲ್ನಲ್ಲಿ ಒಂದು ಪೀಕ್ ಲೆವೆಲ್ ನೋಡಾಯಿತು, ನಂಬರ್ 1 TRPವರೆಗೂ ಬಂದಾಯಿತು, ಮನೆ ಮನೆಗೂ ತಲುಪಿದ್ದಾಯಿತು. ಈಗ ಚಿತ್ರರಂಗದ ಕಡೆ ಬಂದಿದ್ದೀರಾ, ಚಿತ್ರರಂಗದಲ್ಲಿ ಯಾವ ಸ್ಟೆಪ್ ಅಂದರೆ ಎಷ್ಟನೇ ಮೆಟ್ಟಿಲಲ್ಲಿ ನೀವು ಇವಾಗ ಇದ್ದೀರಾ ಅಂತ ನಿಮ್ಗೆ? ಮೈನಸ್. ಓಕೆ, ಮೈನಸಲ್ಲಿ ಇದ್ದೀನಿ ಈಗ. ಬಿಕಾಸ್ ಟೆಲಿವಿಷನಲ್ಲಿ ಏನಿದೆ ಅಲ್ಲಿ ನನಗೆ ಆಡಿಯನ್ಸ್ ಅಂತ ಏನಿದ್ದಾರೆ ಅದು ಕಂಪ್ಲೀಟ್ಲಿ ಬೇರೆ. ನನ್ನ ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಫಾಲೋವರ್ಸ್ ಇದ್ದಾರೆ, ಅವರೆಲ್ಲ ಕಂಪ್ಲೀಟ್ಲಿ ಬೇರೆ. ಸಿನಿಮಾ ಅಂತ ಬಂದಾಗ ನಾನೀಗ ಮತ್ತೆ 0 ಅಂತ ಯಾವಾಗ ಬರುತ್ತೆ ಅಂದರೆ ಒಂದು ರನ್ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ ಸಿಗ್ದಾಗ. ಇನ್ನು ನಾನು ಮೈನಸಲ್ಲಿ ಇದ್ದೀನಿ, ನಾನೀಗ ಆ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿ ಆ ಪ್ಲಾಟ್ಫಾರ್ಮಲ್ಲಿ ನಾನು ನಿಂತಿದ್ದೀನಿ ಅಂತ ಜನಕ್ಕೆ ಗೊತ್ತಾಗೋ ಥರ ನಾನು ಆಗಬೇಕು. ಓಕೆ, ರೇಸಿಗೆ ಬರಬೇಕು. ಎಸ್, ಸೊ ಇನ್ನು ನಾನು ಮೈನಸಲ್ಲಿ ಇದ್ದೀನಿ. ಬಹುಶಃ ರಾನಿ ಆದಮೇಲೆ ಒಂದಷ್ಟು ಜನಕ್ಕೆ ಹೌದು ಒಬ್ಬ ಒಳ್ಳೆ ಸಿನಿಮಾ ನಟ ಅಂತ ನಾನು ಯಾವಾಗ ಅನ್ನಿಸ್ಕೋಬಹುದು ಆಗ ಗ್ರೌಂಡ್ 0 ಬರ್ತೀನಿ ನಾನು. ಅಂಡ್ ಅಲ್ಲಿಂದ ನಾನು ಏನು ಮಾಡ್ತೀನೋ ಅದು ಸ್ಟೆಪ್ ಬೈ ಸ್ಟೆಪ್ ಒಂದು ಹಂತಕ್ಕೆ ಕರ್ಕೊಂಡೋಗುತ್ತೆ. ಓಕೆ, ಆ ಹಂತಕ್ಕೆ ಏರೋದಕ್ಕೆ ರೋನಿ ಸಿನಿಮಾ ಎಷ್ಟು ಸಪೋರ್ಟ್ ಮಾಡ್ಬೋದು ಕಿರಣ್ ರಾಜ್ ಅವರು? ನನ್ನ ಒಂದು ಐಡಿಯಾ ಪ್ರಕಾರ ದ ಸ್ಟ್ರಾಂಗೆಸ್ಟ್ ಸ್ಟೆಪ್ ಐ ಕ್ಯಾನ್ ಎವರ್ ಪುಟ್ ಅಪ್ ಅಂತ ಹೇಳ್ಬೋದಲ್ಲ ಅದು ರಾನಿ ಆಗೇ ಆಗುತ್ತೆ. ಬಿಕಾಸ್ ನಾನು ಒಂದು ಸಿನಿಮಾ ಅಲ್ಲಿ ನಾನು ಇಂಟ್ರೊಡ್ಯೂಸ್ ಆಗಬೇಕು ಅಥವಾ ಜನ ನನ್ನ ನೋಡಬೇಕು ಅಂತ ಏನು ಅನ್ಕೋತಿದ್ನೋ ಅದು ಎಲ್ಲ ಕ್ವಾಲಿಟೀಸ್ ಇದರಲ್ಲಿದೆ. ಆ್ಯಂಡ್ ಆ ಎಲ್ಲ ಸ್ಟ್ರೆಂತ್ ಈ ಒಂದು ಸಿನಿಮಾದಲ್ಲಿದೆ, ಮೇಕಿಂಗ್ ವೈಸ್ ಆಗಲಿ ಅಥವಾ ಪರ್ಫಾರ್ಮೆನ್ಸ್ ವೈಸ್ ಆಗಲಿ, ಆ್ಯಕ್ಷನ್ ವೈಸ್ ಆಗಲಿ, ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ ಒಂದು ಸಿನಿಮಾಗೆ ಬೇಕಾಗಿರೋದು ಆ ಪ್ರತಿ ಒಂದು ಇದರಲ್ಲೂ ಇರೋದ್ರಿಂದ ಇದೊಂದು ತುಂಬ ಒಳ್ಳೆ ಸ್ಟೆಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜನ ನನ್ನ ಹೌದಪ್ಪ ಸ್ಕ್ರೀನ್ ಮೇಲೆ ಸಗದ ಕಾಣ್ತಾನೆ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ಅನ್ಸುತ್ತೆ. ಆ ರೇಂಜ್ವರೆಗೂ ಹೌದು ರೋನಿ ಸಿನಿಮಾ ತಗೊಂಡೋಗುತ್ತೆ ಅನ್ನೋ ಎಲ್ಲ ನಂಬಿಕೆ ಕೂಡ ನಿಮಗಿದೆ ಖಂಡಿತವಾಗ್ಲು. ಇನ್ನು ಟ್ರೈಲರ್ ನೋಡಿದಾಗ ಸ್ಟಾರ್ ಕಾಸ್ಟ್ ನೋಡಿ ನಾನು ತುಂಬ ಶಾಕ್ ಆದೆ. ತುಂಬ ಜನ ಹಿರಿಯ ಕಲಾವಿದರು ರೋನಿ ಸಿನಿಮಾದಲ್ಲಿ ಇರುವಂಥದ್ದು.
ರವಿಶಂಕರ್ ಅವರು ಆಗಿರ್ಬೋದು, ಮೈಕೋ ನಾಗರಾಜ್ ಅವರು ಆಗಿರ್ಬೋದು, ಧರ್ಮಣ್ಣ ಅವರು ಆಗಿರ್ಬೋದು, ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್. ನಿಮಗೆ ಈ ಒಂದು ಸ್ಟಾರ್ ಕ್ಯಾಸ್ಟ್ ಜೊತೆಗೆ ಅಭಿನಯ ಮಾಡಿದಂತಹ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ರೋಣಿ ಸಿನಿಮಾದ? ಅಂದರೆ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ನಾನು ತುಂಬ ಕಂಫರ್ಟೇಬಲ್ ಆಗಿದ್ದೆ, ಬಿಕಾಸ್ ನಾನು ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದ್ಯಾಟ್, ಅವ್ರದ್ದು ಒಂದು ಏನಂತಾರೆ ಆನ್ ಗ್ರೌಂಡ್ ನೇಚರ್ ಏನಿದೆ ಪ್ರತಿಯೊಬ್ಬರದ್ದು. ಈಗ ನಾನು ರವಿಶಂಕರ್ ಅವರು, ಅವ್ರಿಗೆ ತುಂಬ ಅಂದರೆ ತುಂಬ ದೊಡ್ಡ ಫ್ಯಾನ್. ನಾನು ಕಾಲೇಜ್ ಟೈಮಿಂದನು ಲೈಕ್ ಐ ಯೂಸ್ ಟು ಅಡ್ಮೈರ್ ಹಿಮ್ ಅ ಲಾಟ್ ಆಸ್ ಅ ಪರ್ಫಾರ್ಮರ್. ಅಂದರೆ ಅವ್ರು ನೆಗೆಟಿವ್ ಪಾತ್ರ ಮಾಡ್ತಿದ್ರು, ಬಟ್ ಆ ನೆಗೆಟಿವ್ ಪಾತ್ರನ ಅಷ್ಟು ಕನ್ವಿನ್ಸಿಂಗ್ ಆಗಿ ಮಾಡ್ತಿದ್ರು. ಸೊ ಅವ್ರ ಪರ್ಫಾರ್ಮೆನ್ಸ್ ಅದು ಲೈಕ್ ಅವ್ರ ವಾಯ್ಸ್ ಆಡಿಯನ್ಸ್ ತನಕ ರೀಚ್ ಆಗೋ ಥರ ಅದೇನು ಪರ್ಫಾರ್ಮೆನ್ಸ್ ಮಾಡ್ತಿದ್ರು ಅದು ತುಂಬ ನನಗೆ ಇಷ್ಟ ಆಗ್ತಿತ್ತು. ಸೊ ಸೆಟಲ್ ಹೋದಾಗ ಆಬ್ವಿಯಸ್ಲಿ ಅವ್ರ ಜೊತೆ ಫೈಟ್ ಸೀಕ್ವೆನ್ಸ್ ಇದೆ. ಸೊ ನನಗೆ ತುಂಬ ಮುಜುಗರ ಆಗೋದು, ಅವ್ರಿಗೆ ಹೊಡಿಬೇಕಲ್ಲ ಹೇಗೆ ಅಂತ. ಅವ್ರ ಪಾಪ ಹಿಂಗೆ ಕಾಲು ಹಿಡ್ಕೊಂಡು ಹಿಂಗೆ ಎದೆ ಮೇಲೆ ಹಿಂಗೆ ಇಟ್ಬಿಡೋರು, ಹೊಡಿಯಮ್ಮ ಅಂತ ಹಿಂಗೆ. ಸೊ ಇಷ್ಟ ಅವ್ರಿಗೆ ಸ್ವಲ್ಪ ಈಗ ಈ ಏಜಲ್ಲೂ ಅವರು ಅವ್ರ ಕೆಲಸಕ್ಕೆ ಕೊಡೋ ಬೆಲೆ, ಟೈಮಿಗೆ ಕೊಡೋ ಬೆಲೆ, ಜನಗಳಿಗೆ ಕೊಡೋ ಬೆಲೆ, ಅದು ಪ್ರತಿಯೊಂದು ದ್ಯಾಟ್ ಶೋಸ್ ದ್ಯಾಟ್ಸ್ ಹೌ ಆನ್ ಆರ್ಟಿಸ್ಟ್ ಶುಡ್ ಬಿ. ಆ್ಯಂಡ್ ಸೊ ಈ ಥರ ನಾವು ಹೇಳ್ತೀವಲ್ಲ, ಪ್ರತಿಯೊಬ್ಬರಿಂದನೂ ಕಲಿಯೋದು ಇದ್ದೇ ಇದೆ ಇಲ್ಲಿ. ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ಸಿನಿಮಾ. ನೀವು ದೊಡ್ಡ ಆರ್ಟಿಸ್ಟ್ ಅಂತ ಅಲ್ಲ, ಸೆಟ್ಟಿಗೆ ಬರೋ ಒಬ್ಬ ಚಿಕ್ಕ ಆರ್ಟಿಸ್ಟು ಏನೋ ಹೊಸದಾಗಿ ಪರ್ಫಾರ್ಮ್ ಮಾಡಿದಾಗ ಯಾವುದೋ ಒಂದು ಡೈಲಾಗ್ನ ಬೇರೆ ರೀತಿ ಹೇಳಿದಾಗ ಒಂದು ಹೊಸ ಎಕ್ಸ್ಪ್ರೆಷನ್ ಕಲ್ತ್ರಿ. ಸೊ ಇಲ್ಲಿ ದಿನ ನಿಮಗೆ ಏನೋ ಒಂದು ಕಲಿಯೋದು ಸಿಗ್ತಾ ಇದೆ. ನಾನು ಹೇಳಲ್ವ, ಇಟ್ಸ್ ಅ ಓಪನ್ ಸ್ಕೂಲ್ ಫಾರ್ ಮೀ ಆ್ಯಂಡ್ ಐ ವಾಂಟ್ ಟು ಬಿ ದ ಬೆಸ್ಟ್ ಸ್ಟೂಡೆಂಟ್. ಓಕೆ, ಎಂಜಾಯ್ ಮಾಡಿದಿರಿ? ನಾನು ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತೀನಿ. ನನಗೆ ಏಟಾದರೂ ಬೇಜಾರಾಗಲ್ಲ, ನನಗೆ ಬಿಸಿಲಲ್ಲಿ ಇದ್ದಿದ್ರು ಬೇಜಾರಾಗಲ್ಲ, ಏನು ಮಾಡಿದ್ರು ಬೇಜಾರಾಗಲ್ಲ. ನಾನು ತುಂಬ ಇಷ್ಟಪಟ್ಟು ಬಂದಿರೋಂಥ ಪ್ರೊಫೆಷನ್ ಇದು. ಅಂದರೆ ಅಂದ್ಕೊಂಡಿರೋ ಗುರಿ ರೀಚ್ ಆಗೋವರೆಗೂ ಅದೇನಾದರೂ ಪರವಾಗಿಲ್ಲ. ನಾನು ಬಿಡೋ ಸೀನೇ ಇಲ್ಲ. ಇನ್ನು ಸಾಕಷ್ಟು ಜನ ಕಲಾವಿದರ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬೊಬ್ಬ ಕಲಾವಿದನಿಗೆ ಒಂದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಇವಾಗ ರವಿಶಂಕರ್ ಅವ್ರ ಬಗ್ಗೆ ಮಾತಾಡಿದಾಗ ಅವರ ಪ್ಲಸ್ ಪಾಯಿಂಟೇ ಅವರ ವಾಯ್ಸ್. ಸಿನಿಮಾದಲ್ಲಿ ಅವ್ರ ವಾಯ್ಸ್ನ ಕೇಳೋದು ಬೇರೆ, ಶೂಟಿಂಗ್ ಸೆಟ್ನಲ್ಲಿ ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಡೈರೆಕ್ಟಾಗಿ ಕೇಳೋದು ಬೇರೆ. ವಾಯ್ಸ್ ಬಗ್ಗೆ ಒಂದು ಕಮೆಂಟ್ ಮಾಡೋದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಅಂದರೆ ನೀವೆಲ್ಲ ದೂರ ಕೂತಿರ್ತೀರ ಅನ್ಕೊಳ್ಳಿ, ಅಲ್ಲಿ ಅವರು ನಿಧಾನಕ್ಕೆ ಹಿಂಗೆ ಮಾತಾಡ್ತಾರಲ್ಲ, ನಿಮ್ಗೆ ಅದು ಅಲ್ಲಿ ಕೇಳಿಸ್ತಿರುತ್ತೆ ಬೇಸಲ್ಲಿ. ಅವ್ರ ವಾಯ್ಸ್ ಅಷ್ಟು ಪವರ್ ಇದೆ ಅವ್ರ ಇದರಲ್ಲಿ, ಲೈಕ್ ಇಟ್ ರೀಚಸ್ ಪೀಪಲ್. ಅವರು ಹಿಂಗೆ ನಿಧಾನಕ್ಕೆ ವಿಸ್ಪರ್ ಮಾಡಿದ್ರು ನಿಮಗೆ ಕೇಳಿಸ್ತಾ ಇರುತ್ತೆ. ಸೊ ಆ ಥರ ಅವ್ರ ವಾಯ್ಸ್ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಗಿರೀಶ್ ಅವ್ರ ರೆಕಾರ್ಡಲ್ಲಿ ಅವ್ರ ಹೆಸರಿದೆ ಜಸ್ಟ್ ಬಿಕಾಸ್ ಆಫ್ ಹಿಸ್ ವಾಯ್ಸ್. ಸಾಕಷ್ಟು ಜನ ಕಲಾವಿದರು ಇದ್ದಾರೆ. ರೋನಿ ಅಂದರೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರುವ ಸಿನಿಮಾ ಅಂತ ನನಗೆ ಟ್ರೈಲರ್ನಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ. ಯಾಕೆ ನಿಮಗೆ ಕಮರ್ಷಿಯಲ್ ಆಗಿ ಬರಬೇಕು, ನಾನು ಕಮರ್ಷಿಯಲ್ ಆಗಿ ಒಂದು ಒಂದು ಬೂಸ್ಟ್ ತಗೋಬೇಕು ಅಂತ ಅನಿಸ್ತು ನಿಮಗೆ? ಒಂದು ಎರಡು ಸಿನಿಮಾ ಮೆಸೇಜ್ ಕೊಟ್ಟೆ ಜನಕ್ಕೆ, ಮೆಸೇಜ್ ಬರೀ ವಾಟ್ಸಪ್ಪಲ್ಲಿ ಚೆನ್ನಾಗಿರುತ್ತೆ. ಓಕೆ, ಅದು ಅರ್ಥ ಆಯಿತು. ಆ್ಯಂಡ್ ಸಿ ಸಿನಿಮಾ ಅದು ತುಂಬ ಮುಂಚೆ ಇತ್ತು ಗೊತ್ತಾ, ಹಳ್ಳಿ ಹಳ್ಳಿಲಿ ನಾಟಕ ಅಂತ ಮಾಡ್ತಿದ್ರು ಟು ಎಜುಕೇಟ್ ಪೀಪಲ್. ಅದಾದಮೇಲೆ ಥಿಯೇಟರ್ಸ್ ಅಂತ ಬರಕ್ಕೆ ಸ್ಟಾರ್ಟ್ ಆಯಿತು, ಲೈಕ್ ಡ್ರಾಮಾ. ಅಲ್ಲೂ ನಿಮಗೆ ಸಬ್ಜೆಕ್ಟ್ ಓರಿಯೆಂಟೆಡ್ ಒಂದಷ್ಟು ಪ್ಲೇಸ್ ಮಾಡ್ತಿದ್ರು. ಹೋಗ್ತಾ ಹೋಗ್ತಾ ಅದು ಯಾವಾಗ ಕಮರ್ಷಿಯಲ್ ಆಯಿತು, ಕಮರ್ಷಿಯಲ್ ಆದಾಗ ಬಿಸ್ನೆಸ್ ಅಂತ ಬಂದಾಗ ದೇರ್ ಆರ್ ಫ್ಯೂ ಆಸ್ಪೆಕ್ಟ್ಸ್. ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀರ ಅದು ರಿಟರ್ನ್ಸ್ ಬೇಕು. ಆ ರಿಟರ್ನ್ಸ್ ಬೇಕು ಅಂದಾಗ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಇರಬೇಕು. ಸೊ ನಾನು ಈ ಒಂದು ಕಮರ್ಷಿಯಲ್ ಫೀಲ್ಡಲ್ಲಿ ಸಸ್ಟೈನ್ ಸರ್ವೈವ್ ಆಗಬೇಕು ಅಂದಾಗ ನನಗೊಂದು ಕಮರ್ಷಿಯಲ್ ವ್ಯಾಲ್ಯೂ ಅಂತ ಬೇಕು. ಆ ಕಮರ್ಷಿಯಲ್ ವ್ಯಾಲ್ಯೂ ಬೇಕು ಅಂದಾಗ ಆಬ್ವಿಯಸ್ಲಿ ಐ ಹ್ಯಾವ್ ಟು ಬಿ ಅ ಕಮರ್ಷಿಯಲ್ ಹೀರೋ. ಸಬ್ಜೆಕ್ಟ್ ನಾನು ಬೇರೆ ತುಂಬ ಪ್ಲಾಟ್ಫಾರ್ಮ್ ಇದೆ ನನಗೆ ಕೊಡೋದಕ್ಕೆ, ಅಲ್ಲೆಲ್ಲ ನಾನು ಸಬ್ಜೆಕ್ಟ್ ಇದು ಏನಂತಾರೆ ಮೆಸೇಜ್ ಕೊಡ್ಬೋದು, ಬಟ್ ಟು ಸಸ್ಟೈನ್ ಟು ಸರ್ವೈವ್ ಹಿಯರ್ ನಾನು ಒಬ್ಬ ಕಮರ್ಷಿಯಲ್ ಹೀರೋ ಆಗಲೇಬೇಕು. ಆಗ್ತಾನೆ ಇನ್ನೊಬ್ಬನಿಗೆ ಓಕೆ ಇವ್ನ ಮೇಲೆ 10 ರೂಪಾಯಿ ಹಾಕ್ಬೋದಪ್ಪ, 15 ರೂಪಾಯಿ ತೆಗಿಬೋದಪ್ಪ ಅಂತ ಅನ್ಸೋದು. ವೆರಿ ಮೆಸೇಜ್ ಕೊಡ್ತಾ ಇದ್ರೆ ಜನ ನಾವೆಲ್ ಮಾಡ್ಬಿಟ್ಟು ಸೈಡ್ಗೆ ಹಾಕ್ತಾರೆ. ಓಕೆ ಓಕೆ. ಬೀಟ್ಲೆಸ್ ಕರ್ನಾಟಕ.